शुभ अभूतपूर्व क्षण है। कहते हैं कि काशी में आप केवल गंगा का दर्शन कर लीजिए तो आपको वही पुण्य प्राप्त होता है जो प्रयागराज में गंगा यमुना सरस्वती के संगम में स्नान करने में ಎಪ್ಪತ್ತಕ್ಕೂ ಹೆಚ್ಚು ಈ ಗಂಗಾ ನದಿಯ ತಟದಲ್ಲಿ ಅಂತೂ ಘಾಟ್ಗಳಿರೋದನ್ನು ನಾವು ಗಮನಿಸಬಹುದು. ದಶಾಶ್ವಮೇಧ ಘಾಟ್ ಆಗಿರ್ಬೋದು, ಪ್ರಯೋಗ ಘಾಟ್ ಆಗಿರ್ಬೋದು, ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು, ಹೀಗೆ ಒಂದೊಂದು ಘಾಟ್ ಕೂಡ ಒಂದೊಂದು ಪೌರಾಣಿಕ ಕಥೆಗಳನ್ನು ಹೇಳುತ್ತೆ. ತನ್ನದೇ ಆದಂತಹ ಇತಿಹಾಸವನ್ನು ಪರಂಪರೆಯನ್ನು ಹೇಳುವಂತಹ ಈ ಒಂದು ಘಾಟ್ನಲ್ಲಿ, ದಶಾಶ್ವಮೇಧ ಘಾಟ್ನಲ್ಲಿ ಈಗ ಗಂಗಾರತಿಯ ಪೂಜೆ ನೆರವೇರುತ್ತೆ. ಗಂಗಾರತಿಯ ಪೂಜೆಯನ್ನು के पोखरों के लिए बनारस को जानते हैं हम, माँ गंगा और भगवान विश्वेश्वर की तो हम चर्चा लगातार कर ही रहे हैं। तो आज तो पहले चरण का लोकार्पण हुआ है और उसी का उत्सव हम मना रहे हैं, जिसकी मैं बार बार लगातार बात कर रहा हूँ कि नव्य काशी में किस तरह से जो ये बार बार कहा जा रहा है कि बहुत सारे घरों को तोड़ा गया, बहुत सारे मंदिरों को नुकसान पहुँचाया गया, ये बिल्कुल भ्रम है। बहुत ही स्पष्ट तौर पर प्रशासन ने, सरकार ने कहा है कि सभी जो शिवलिंग यहाँ पर अवस्थित थे उनकी देखरेख करने वाला कोई नहीं था, उनकी पूजा करने वाला कोई नहीं था, वो सिर्फ कुछ मकान के खंडहरों से घिरे हुए थे। उनका पता लगाया गया और उसके बाद ब्रह्मनिष्ठ श्रोत्रिय ब्राह्मणों को बुला करके उनकी विधिवत प्रतिष्ठा की गई है। केवल 27 शिवलिंग अभी तक ऐसे हैं जो मंदिर परिसर के आसपास उनको फिर से स्थापित किया गया है भव्य रूप में, और ये कहा जा रहा है कि 97 शिवलिंग उसके अगले चरण में और 145 शिवलिंगों को फिर से स्थापित किया जाएगा। इन्हीं घाटों के आसपास वो शिवलिंग होंगे और अपने अपने मर्यादा के अनुसार ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಗಂಗಾರತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅತಿ ಪ್ರಾಚೀನವಾದ ಸಾಂಸ್ಕೃತಿಕ ನಗರಿ ಈಗ ಯಾವ ರೀತಿಯಾಗಿ ವೈಭವದಿಂದ ಕಂಗೊಳಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂಥದ್ದು ದೀಪ ದೀಪ ದೀಪ, ಹಾಗೆಯೇ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ನೀವು ಗಮನಿಸಬಹುದು. ಈಗ ಗಂಗಾರತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಗಂಗಾರತಿಯ ವಿಶೇಷವನ್ನೇ ನಾವು ಗಮನಿಸ್ತಾ ಹೋಗೋದಾದ್ರೆ ಅದರದ್ದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿದೆ, ಅದರದ್ದೇ ಆದಂತಹ ಪೂಜೆಯ ಪ್ರತೀಕಗಳನ್ನು ನಾವು ಗಮನಿಸಬಹುದು. ಗಂಗೆಗೆ ಆರತಿ ಮಾಡುವುದರ ಮೂಲಕ ಒಂದು ರೀತಿಯಂತಹ ವಿಶೇಷ ಅನುಭವವನ್ನು ಪಡೆಯೋದನ್ನು ಕೂಡ ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಗಂಗಾ ನದಿಯ ಈ ಒಂದು ಆರತಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಅತ್ಯಂತ ಉತ್ತಮವಾದಂತಹ ಅತ್ಯಂತ ಪ್ರಾಶಸ್ತ್ಯವಾದಂತಹ ಸಮಯದಲ್ಲಿ
ಸಂಜೆಯ ಹೊತ್ತಿಗೆ ಗಂಗಾರತಿ ನಡೆಯುತ್ತೆ. ಪ್ರತಿ ದಿನ ಕೂಡ ಗಂಗಾರತಿಯನ್ನ ಮಾಡಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಘಾಟ್ಗಳಲ್ಲಿ ಬೇರೆ ಬೇರೆ ರೀತಿಯ ಘಾಟ್ಗಳಿದೆ. ನಾನಾಗಲೇ ಹೇಳ್ತಾ ಇದ್ದೆ 70ಕ್ಕೂ ಹೆಚ್ಚು ಘಾಟ್ಗಳಿದೆ ಅಂತ ಹೇಳಿ. ಹಾಗೆಯೇ 5 ಮಂದಿ ಪುರೋಹಿತರು ಒಂದು ವಿಶೇಷವಾದಂತಹ ವಸ್ತ್ರವನ್ನು ಧರಿಸಿ, ಅದಕ್ಕೆ ಆದಂತಹ ವಿಶೇಷವಾದಂತಹ ಉಡುಪನ್ನು ಧರಿಸಿ ತನ್ನದೇ ಆದಂತಹ ರೀತಿಯಲ್ಲಿ ಗಂಗಾರತಿಯನ್ನು ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಆ ಹೊಗೆಯ ಅಥವಾ ಆ ಧೂಪ ಏನು ಹೇಳ್ತೀವಿ ನಾವು, ಆ ಧೂಪದಿಂದ ಕೂಡಿದಂತಹ ಆರತಿ ಆಗಿರಬಹುದು, ಅದರ ಜೊತೆಗೆ ಅತ್ಯಂತ ಸ್ತಬ್ಧವಾಗಿ ಶಾಂತವಾಗಿ ಹರಿತಾ ಇರುವಂತಹ ಆ ಗಂಗೆಯ ಒಡಲಲ್ಲಿ ಈ ಒಂದು ಗಂಗಾ ಆರತಿಯನ್ನು ನೋಡ್ತಾ ಇದ್ರೇ ಮನಸ್ಸು ಅತ್ಯಂತ ಪ್ರಫುಲ್ಲಗೊಳ್ಳುತ್ತೆ, ಶಾಂತವಾಗುತ್ತೆ. ಇಂತಹ ಒಂದು ದಿನವನ್ನು, ಇಂತಹ ಒಂದು ವಿಚಾರವನ್ನು ನಾವು ಕಣ್ತುಂಬಿಕೊಳ್ಳೇಬೇಕು ನಮ್ಮ ಜೀವನದಲ್ಲಿ ಅಂತ ಯಾರಾದರೂ ಅಂದುಕೊಳ್ಳುವುದು ಸಹಜ. ಯಾಕಂದರೆ ಯಾರಾದರೂ ಬದುಕಿದಂತಹ ಸಂದರ್ಭದಲ್ಲಿ ಒಂದು ಸಲವಾದರೂ ನಾವು ಕಾಶಿ ವಿಶ್ವನಾಥನ ಯಾತ್ರೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಕನಸನ್ನು ಕಂಡಿರ್ತಾರೆ. ಒಂದಷ್ಟು ಪ್ರತೀತಿಗಳನ್ನು ನಾವು ಗಮನಿಸಬಹುದು. ಅಲ್ಲಿ ಹೋಗಿ ಸಾವನ್ನಪ್ಪಿದ್ರೆ ಅಥವಾ ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಸಾವಾದರೆ ನೇರವಾಗಿ ಮೋಕ್ಷ ಸಿಗುತ್ತೆ ಅಥವಾ ಮುಕ್ತಿ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಅದೇ ರೀತಿಯಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಪ್ರಾಯಶ್ಚಿತ ಆಗುತ್ತೆ, ನಮ್ಮ ಪಾಪಗಳು ಹೋಗುತ್ತೆ, ತೊಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹೀಗೆ ಅನೇಕ ನಂಬಿಕೆಗಳನ್ನು ಇಟ್ಟುಕೊಂಡಿರುವಂತಹ ಈ ಒಂದು ನಗರಿಯಲ್ಲಿ ಗಂಗಾರತಿಗೆ ತನ್ನದೇ ಆದಂತಹ ವಿಶೇಷತೆ ಇರೋದನ್ನು ಕೂಡ ನಾವು ಗಮನಿಸಬಹುದು. ಗಂಗಾ ಮಾತೆಗೆ ಆರತಿಯನ್ನು ಮಾಡುವುದರ ಮೂಲಕ, ನೃತ್ಯವನ್ನು ಮಾಡುವುದರ ಮೂಲಕ, ಭಜನೆಯನ್ನು ಮಾಡುವುದರ ಮೂಲಕ ಸಂಜೆಯ ಈ ಒಂದು ಮಬ್ಬು ಬೆಳಕಿನಲ್ಲಿ ಈಗಾಗಲೇ ನಾವು ದೀಪದ ಅಲಂಕಾರವನ್ನು ಕೂಡ ಗಮನಿಸಬಹುದು. ಅಲ್ಲಿ ಸುಮಾರು 2 ಅಡಿ ಎತ್ತರದ ದೀಪದ ಆರತಿಯನ್ನು ಮಾಡ್ತಾರೆ. ಆರತಿ ನಾನಾಗಲೇ ಹೇಳ್ತಾ ಇದ್ದೆ, ಧೂಪ ಮತ್ತು ದೀಪ ಇವೆರಡರ ಒಂದು ಮೇಳೈಸುವಿಕೆ ಕೂಡ ಅಲ್ಲಿ ಇರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಪ್ರತಿ ಒಂದು ಭಾಗದಲ್ಲಿ ಒಂದಷ್ಟು ಜನ ಪುರೋಹಿತರು ತಮ್ಮದೇ ಆದಂತಹ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಅಲ್ಲಿ ಮಾಡ್ತಾ ಇರ್ತಾರೆ. ಗಂಗಾ ಮಾತೆಯ ಭಜನೆಯನ್ನು ಮಾಡ್ತಾರೆ, ನೃತ್ಯವನ್ನು ಮಾಡುವುದರ ಮೂಲಕ ಆರತಿಯನ್ನು ಎತ್ತುತ್ತಾರೆ. ಜೊತೆಗೆ ಆರತಿ, ದೀಪದ ಆರತಿ, ಧೂಪದ ಆರತಿ, ಎರಡೂ ಆರತಿಯನ್ನು ಕೂಡ ನೀಡುವುದರ ಮೂಲಕ ಆ ಒಂದು ಗಂಗಾ ಮಾತೆಗೆ ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ. ಹಿನ್ನೆಲೆಯಾಗಿ ನಾವು ನಾನಾಗಲೇ ಹೇಳ್ತಾ ಇದ್ವಿ, ಗಂಗಾ ಮಾತೆ ಅತ್ಯಂತ ಶಾಂತವಾಗಿ ಹರಿತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಅಲೌಕಿಕ ಅನುಭವ ಯಾರಿಗಾದರೂ ಆಗೇ ಆಗುತ್ತೆ. ಇಂತಹ ಒಂದು ದಿನದಲ್ಲಿ ನಾವು ಕೂಡ ಕಣ್ತುಂಬಿಕೊಳ್ಳಬೇಕು. ಒಂದು ದಿನವಾದರೂ ನಾವು ಅಲ್ಲಿಗೆ ಹೋಗಬೇಕು. ಯಾಕಂದರೆ ಪ್ರತಿದಿನ ಅಲ್ಲೇ ಇರುವಂಥವರಿಗೆ ಆ ಅನುಭವ ಆಗಲಿಕ್ಕಿಲ್ಲ. ಆದರೆ ಎಷ್ಟೋ ದೂರದಲ್ಲಿ ಇರುವಂಥವರಿಗೆ ನಾವು ಒಂದು ಸಲ ಇಂತಹ ಒಂದು ಅನುಭವವನ್ನು ಪಡ್ಕೊಳ್ಬೇಕು, ಒಂದು ಸಲ ನೆಮ್ಮದಿಯನ್ನು ಕಾಣಬೇಕು, ಶಾಂತಿಯನ್ನು ನಮಗೂ ಸಿಗಬೇಕು ಅನ್ನುವಂಥವರಿಗೆ ನಿತ್ಯ ಸಿಗದೇ ಇದ್ದಂತಹ ಅನುಭವ ಇಲ್ಲಿ ಸಿಗತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ದಶಾಶ್ವಮೇಧ ಘಾಟ್ನಲ್ಲಿ ಈಗ ಗಂಗಾರತಿ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಗಳು ಈ ಗಂಗಾರತಿಯನ್ನು ನೋಡ್ತಾ ಇದ್ದಾರೆ. ಆ ಒಂದು ಗಂಗಾರತಿಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಸಂಪೂರ್ಣವಾಗಿ ಒಂದು ವಿಶೇಷ ಅನುಭವ ಇದು ಅಲ್ಲಿ ಸಿಗುತ್ತೆ.